ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಮ್ಮ ಮನೆ ಹತ್ರ ಬೇಸ್ಬಾಲ್ ಗೇಮ್ ನಡೀತಾ ಇದೆ. ಸೊ ಅದನ್ನ ನಾನು ನಿಮಗೆ ತೋರಿಸ್ತೀನಿ. ಇವತ್ತು ತಿಸ್ಸಿನ ಹುಡುಗಿಸ್ಕೊಂಡಿದೆ ನಮ್ಮ ಭಿನ್ನಮ್ಮಗೆ. ಆ್ಯಕ್ಚುಲಿ ಈ ಡ್ರೆಸ್ಸು ತುಂಬ ಇಷ್ಟ ಆಗ್ಬಿಟ್ಟಿದೆ. ಮಾತೆತ್ತಿತ್ತು ಅಂದರೆ ಓಡೋಗೋಡೋಗಿ ಇದೇ ಡ್ರೆಸ್ನ ಎತ್ಕೊಂಡು ಬರ್ತಾಳೆ ಹಾಕ್ಕೊಡು ಅಂತ. ಇವತ್ತು ವೆದರ್ ತುಂಬ ಚೆನ್ನಾಗಿದೆ. ಸೊ ಅದಕ್ಕೋಸ್ಕರ ನಾನು ಟೈಟನ್ನ ತೊಗೊಂಡು ಬಂದಿದ್ದೀನಿ. ಟೈಟನ್ನ ಹಾಸೋಣ ಅಂತ ಹೇಳ್ಬಿಟ್ಟು ಒಂದು 5 ನಿಮಿಷ ಅಥವಾ 10 ನಿಮಿಷ ಕೈಟನ್ನು ಫ್ಲೈ ಮಾಡ್ತೀನಿ. ಫಸ್ಟು ವಾಕ್ ಹೋಗ್ಬಿಟ್ಟು 5 ನಿಮಿಷ ವಾಕ್ ಮಾಡಿ ಅದಾದಮೇಲೆ ನಾನು ಕೈಟನ್ನು ಹಾರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಲಿವಿಯೋ ಆಲ್ರೆಡಿ ಬೈಸಿಕಲ್ನ ತೊಗೊಂಡು ಹೋಗ್ತಾ ಇದ್ದಾನೆ, ರೈಡ್ ಮಾಡ್ತಾ ಇದ್ದಾನೆ. ಒಂದು 5 ನಿಮಿಷ ರೈಡ್ ಮಾಡಿ ಆಮೇಲೆ ಮಕ್ಕಳ ಜೊತೆ ಆಟ ಆಡ್ತೀನಿ ಅಂತ ಹೇಳ್ಬಿಟ್ಟು ಪ್ಲೇ ಗ್ರೌಂಡ್ ಹೋಗ್ತೀನಿ ಅಂತ ಹೇಳ್ದ. ನಮ್ಮ ವಿನಮ್ಮ ಸ್ಟ್ರೋಲರಲ್ಲಿ ಕೂತ್ಕೊಂಡಿದ್ದಾಳೆ. ಸೊ ನಮ್ಮ ಮನೆಯವರು ತಳ್ಕೊಂಡು ಹೋಗ್ತಾ ಇದ್ದಾರೆ ಅವಳನ್ನ. ಈ ಪಾರ್ಕ್ ತುಂಬ ವಿಶಾಲವಾಗಿದೆ. ಎಷ್ಟು ದೊಡ್ಡದಾಗಿದೆ ಅಂತ ಹೇಳಿದ್ರೆ ತುಂಬ ದೊಡ್ಡದೆ, ಒಂದು ಊರನ್ನೇ ಕಟ್ಬೋದು ಇಲ್ಲಿ, ಅಷ್ಟು ದೊಡ್ಡದಾಗಿದೆ ಪ್ಲೇಸು. ಸೊ ನಮಗೆ ಈಗ ಇನ್ನೊಂದು 4 ತಿಂಗಳು, ಒಂದು 2 ತಿಂಗಳು, 2 ವರ್ಷ ತುಂಬ ಬಂತು. ಈಗ ಮಮ್ಮಿ ಟಮ್ಮಿನ ಕಮ್ಮಿ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಕಾರಣ ಏನಂತ ಹೇಳಿದ್ರೆ ನನಗೆ ಬ್ಯಾಕ್ ಪೇನ್ ಇತ್ತಲ್ಲ, ಅದೆಲ್ಲ ಸ್ವಲ್ಪ ಕಮ್ಮಿ ಆಗಿದೆ. ನಾರ್ಮಲಾಗಿ ಬೇಬಿ ಡಿಲಿವರಿ ಟೈಮಲ್ಲಿ ಬಾಡಿ ಎಲ್ಲ ಚೇಂಜ್ ಆಗಿರುತ್ತೆ ಕಂಪ್ಲೀಟಾಗಿ, ನಿಮಗೆ ಗೊತ್ತಿದೆ. ಅದ್ರ ಜೊತೆಗೆ ಬೋನ್ಗಳೆಲ್ಲ ಸ್ಟ್ರೆಚ್ ಆಗಿರುತ್ತೆ. ಆ ಬೋನ್ಗಳೆಲ್ಲ ನಮಗೆ ನಾರ್ಮಲಾಗಿ ಬರೋದಕ್ಕೆ 1 ವರ್ಷನಾದರೂ ಬೇಕಾಗುತ್ತೆ. 1-1.5 ವರ್ಷ ಹಿಡಿಯುತ್ತೆ. ಬ್ಯಾಕ್ ಪೇನು ಸ್ವಲ್ಪ ತುಂಬ ಜನಕ್ಕೆ ಬರ್ತಾ ಇರುತ್ತೆ. ಬೋನ್ಗಳು ಅದೇ ಪ್ಲೇಸ್ಗೆ ಬಂದು ಕೂತ್ಕೊಳ್ಳೋದಕ್ಕೆ ತುಂಬ ಅರ್ಜೆಂಟ್ ಮಾಡ್ಕೊಳಕ್ಕೆ ಹೋಗ್ಬಾರ್ದು ಈ ಟೈಮ್ಗಳಲ್ಲಿ. ನಮ್ಮ ಲಿವಿಯೋ ಸನ್ ಬೀಳ್ತಾ ಇದೆ ಅಂತ ಹೇಳ್ಬಿಟ್ಟು ಸನ್ ಗ್ಲಾಸನ್ನ ಹಾಕೊಂಡು ಇವತ್ತು ಟ್ರೈ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದಾನೆ. ದೇ ಆರ್ ನಾಟ್ ದಟ್ ಮಚ್, ದೇ ಆರ್ ಜಸ್ಟ್ ಡಿಸೈನ್ ಡೌನ್ ಈ ಫೋಲ್ಡೆಡ್ ಮೇ ಬಿ ಲಿಟಲ್ ಬಿಟ್. ಈ ಜೀನ್ಸ್ ತುಂಬಾ ಚೆನ್ನಾಗಿದೆ ಆಕ್ಚುಲಿ, ಲೈನ್ ಲೈನ್ದು, ಬಟ್ ಅದು ಚಿಕ್ಕದಾಗ್ಬಿಟ್ಟಿದೆ. ಆಗ್ಲೇ 6 ತಿಂಗಳ ಮೇಲೆ ಅವನಿಗೆ ಜೀನ್ಸ್ಗಳು ಬರಲ್ಲ. ಈಗ ಮತ್ತೆ ಹೊಸ ತಗೋಬೇಕು ಈ ಸಮ್ಮರಿಗೆ. ಇಲ್ಲಿ ಮಕ್ಕಳೆಲ್ಲರೂ ಬೇಸ್ಬಾಲ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಲಿವಿಯೋ ಲಾಸ್ಟ್ ಇಯರು ಇದೇ ಜಾಗದಲ್ಲಿ ಬಿದ್ದು ಅಲ್ಲನ್ನು ಸ್ವಲ್ಪ ಡೊನೇಟ್ ಮಾಡಿದ್ದಾನೆ. ಇದು ಕಾರಣ ಏನಂತ ಹೇಳಿದ್ರೆ ಚಿಕ್ಕದಾಗಿ 360 ಡಿಗ್ರಿ ಸರ್ಕಲ್ ಮಾಡಿ ತೆಗೆಯೋದಕ್ಕೆ ಹೋಗಿ ಬಿದ್ದಿದ್ದು. ಇವಾಗ ಕೈಗೆಲ್ಲ ಗ್ಯಾಜೆಟ್ಸನ್ನು ಹಾಕ್ಕೊಂಡಿದ್ದಾನೆ. ಇಲ್ಲಿ ಒಂದು ಚಿಕ್ಕದಾದ ಕೆರೆ ಇದೆ. ನೇಚರ್ ಸೌಂಡ್ ನನಗೆ ತುಂಬ ಇಷ್ಟ. ಯಾರ್ಯಾರಿಗೆ ನೇಚರ್ ಸೌಂಡ್ ತುಂಬ ಇಷ್ಟನೋ ಅವರೆಲ್ಲರೂ ಕಮೆಂಟ್ ಮಾಡಿ. ತುಂಬ ಕೋಪ ಬರ್ತಾ ಇದೆ, ತುಂಬ ದುಃಖ ಆಗ್ತಾ ಇದೆ ಅಂತ ಹೇಳಿದಾಗ ಹೊರಗಡೆ ಒಂದು ಸ್ವಲ್ಪ ಹೊತ್ತು ನಡೆಯೋದಾಗಲಿ, ವಾಕ್ ಹೋಗೋದಾಗಲಿ, ಅಥವಾ ಹೊರಗಡೆ ಬಂದು ಈ ಥರ ನೇಚರ್ ಸೌಂಡು ಅಥವಾ ಬರ್ಡ್ ಸೌಂಡು ಕೇಳ್ತಾ ಇದ್ರೆ ಮನಸ್ಸಿಗೆ ನೆಮ್ಮದಿ ಆಗುತ್ತೆ. ನೀರಿರೋ ಪ್ಲೇಸಿಗೆ ಬಂದ್ರೂ ಸ್ವಲ್ಪ ಸಮಾಧಾನ ಅನಿಸುತ್ತೆ. ಇದು ಆ್ಯಕ್ಚುಲಿ ಡ್ರೈನೇಜು, ಡ್ರೈನೇಜ್ ವಾಟರ್ ಎಷ್ಟು ಪ್ಯೂರ್ ಆಗಿದೆ ನೋಡಿ. ಹಾಂ ಹಾಂ ನಮ್ಮ ಮನೆಯವ್ರು ಹೇಳ್ತಾ ಇದ್ದಾರೆ ಈ ನದಿ ನೀರು ನೀವೇನು ನೋಡ್ತಾ ಇದ್ದಾರಾ, ಇದು ಡ್ರೈನೇಜ್ ನೀರು ಅಂತ. ಈ ಡ್ರೈನೇಜ್ ನೀರನ್ನ ಆ್ಯಕ್ಚುಲಿ ಕಂಪ್ಲೀಟಾಗಿ ಕ್ಲೀನ್ ಮಾಡಿದ್ದಾರೆ. ಕ್ಲೀನ್ ಮಾಡಿ ಈ ರೀತಿ ಬೀಳೋದ್ರಿಂದ ಇದರೊಳಗಡೆ ಇರುವಂಥ ಕೆಮಿಕಲ್ಸ್ ಅಥವಾ ಬೇರೆ ಏನಾದರೂ ಇದ್ರೂ ಅದೆಲ್ಲ ಕಂಪ್ಲೀಟಾಗಿ ಕ್ಲೀನಾಗಿ ಮತ್ತೆ ಇದು ನದಿಗೆ ಹೋಗಿ ಸೇರಿಕೊಳ್ಳುತ್ತೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಸಮುದ್ರ ಜಾಸ್ತಿ ಇರೋದ್ರಿಂದ ಈ ನೀರೆಲ್ಲ ಸಮುದ್ರಕ್ಕೆ ಹೋಗ್ಬಿಡುತ್ತೆ ಬೇಗ. ಇಲ್ಲೊಂದು ನದಿ ಕೂಡ ಇದೆ, ಡಿಸ್ಪ್ಲೇನ್ ರಿವರ್ಸ್ ಅಂತ, ಅಲ್ಲಿಗೆ ಇದು ಕನೆಕ್ಟ್ ಆಗುತ್ತೆ. ಈ ನೀರಲ್ಲಿ ಮೀನುಗಳು ಕೂಡ ಇದೆ, ಫುಲ್ ಇದೆ ಮೀನುಗಳು. ಪಕ್ಷಿಗಳಂತೂ ಇಲ್ಲಿ ಬರ್ಡ್ ಮನೆ ಮಾಡ್ಕೊಳ್ತೀವಿ. ತುಂಬ ಜನ ಅನ್ಕೋಬೋದು ಈ ಡ್ರೈನೇಜ್ ನೀರು ವಾಸನೆ ಬರಲ್ವಾ ಅಂತ, ಬರ್ತಾ ಇಲ್ಲ, ತುಂಬ ಕ್ಲೀನ್ ಆಗಿದೆ. ಇಲ್ಲಿ ಫಿಶ್ಗಳು ಕೂಡ ಇದೆ. ದೊಡ್ಡ ಬ್ರಿಡ್ಜ್. ಸಮ್ಮರ್ ಬಂದಾಗ ಹೊರಗಡೆ ಬರಲೇಬೇಕು, ಇಲ್ಲ ಅಂತ ಹೇಳಿದ್ರೆ ಹಲ್ಲುಗಳ ಪ್ರಾಬ್ಲಮ್ಮು. ಅಂದರೆ ಬಾಡಿಗೆ, ನಮ್ಮ ದೇಹಕ್ಕೆ ಪ್ರತಿ ವರ್ಷಕ್ಕೆ ಇಷ್ಟು ಅಂತ ಮಿನರಲ್ಸ್ ಆಗಲಿ ವಿಟಮಿನ್ಸ್ ಆಗಲಿ ಎಲ್ಲ ಬೇಕು ನಮ್ಮ ದೇಹಕ್ಕೆ, ಗೊತ್ತು ಏನೇನು ಬೇಕು ಅಂತ. ಈವನ್ ಫ್ಯಾಟ್ ಕೂಡ ಸ್ಟೋರ್ ಮಾಡ್ಕೊಳ್ತೇವೆ ವರ್ಷಕ್ಕೆ ಸರಿಯಾಗಷ್ಟು. ಅದೇ ರೀತಿ ಕ್ಯಾಲ್ಸಿಯಮ್, ಸೂರ್ಯನದ ಕಿರಣಗಳಿಂದ ಬರುವಂಥ ವಿಟಮಿನ್ ಡಿ ಎಲ್ಲ ನಮ್ಮ ಬಾಡಿಯಲ್ಲಿ ಚರ್ಮದ ಮೂಲಕ ಸ್ಟೋರ್ ಮಾಡ್ಕೊಳ್ಳುತ್ತೆ, ಜಾಸ್ತಿ ಆಗಿದ್ರೆ ಹೊರಗಡೆ ಹಾಕುತ್ತೆ. ಈಗ ಇಲ್ಲಿ ಪ್ರಾಬ್ಲಮ್ ಏನಂತ ಹೇಳಿದ್ರೆ ನಮಗೆ ಇಲ್ಲಿ ಸಣ್ಣ ತುಂಬ ಕಡಿಮೆ, ಅದರಿಂದ ಏನಾಗುತ್ತೆ ನಮಗೆ ಬೋನ್ ಪ್ರಾಬ್ಲಮ್ ಮತ್ತು ಹಲ್ಲುಗಳ ಪ್ರಾಬ್ಲಮ್ ಬರುತ್ತೆ. ಎಲ್ಲ ಬೇಸ್ಬಾಲ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ನೋಡಿ, ಎಷ್ಟು ಬ್ಯೂಟಿಫುಲ್ ಆಗಿ ಆಡ್ತಿದ್ದಾರೆ.
ಟೀಚರ್ ಹೆಲ್ಪ್ ಮಾಡ್ತಾ ಇದ್ದಾರೆ. ಸ್ಟೂಡೆಂಟ್ಸ್ ತುಂಬ ಬ್ಯೂಟಿಫುಲ್ ಆಗಿ ಹೊಡಿತಾ ಇದ್ದಾರೆ. ಅಲ್ಲಿವರೆಗೂ ಹೋಗ್ತಾ ಇದೆ. ಗುಡ್ ಶಾಟ್. ಮಕ್ಕಳನ್ನ ಬೇಸ್ಬಾಲ್ ಬೇಕಂತ ಹೇಳಿದ್ರು ಇಲ್ಲಿ ಜಾಯ್ನ್ ಮಾಡ್ಬೋದು. ಮಕ್ಕಳು ಇಲ್ಲಿ ತುಂಬ ಚೆನ್ನಾಗಿ ಡ್ರೆಸ್ ಕೂಡ ಹಾಕೊಂಡು ಆಟ ಆಡ್ತಿರ್ತಾರೆ. ಈವನ್ ವಿಂಟರ್ಲಿ ಕೂಡ ಆಡ್ತಾ ಇರ್ತಾರೆ. ಫುಟ್ಬಾಲ್ ಕೂಡ ಆಡ್ತಾರೆ ಇಲ್ಲಿ ನೋಡಿ. ಫುಟ್ಬಾಲ್ ಗ್ರೌಂಡ್ ಕೂಡ ದೊಡ್ಡದಾಗಿದೆ. ಈ ಕಡೆ ಎಲ್ಲ ನೀಟಾಗಿ ಫುಟ್ಬಾಲ್ ಗ್ರೌಂಡನ್ನು ಸೆಟ್ ಮಾಡಿದ್ದಾರೆ. ಆಡಿ ಮುಗ್ದಾದ್ಮೇಲೆ ಈ ಗ್ರೌಂಡಲ್ಲಿ ಈ ಫುಟ್ಬಾಲ್ ಕೋರ್ಟಲ್ಲಿ ಏನು ಕಲೆಕ್ಟ್ ಮಾಡುವಂಥದ್ದು ಇದೆಯೋ ಅದನ್ನೆಲ್ಲ ಒಂದು ಕಡೆ ಇಟ್ಬಿಟ್ಟು ನೀಟಾಗಿ ಮೇಂಟೈನ್ ಮಾಡ್ತಾರೆ. ಹಕ್ಕಿ ಎಲ್ಲ ಆದ್ರೆ ಹಾರ್ತೈತಲ್ಲ, ಇದು ಗುಳಿ ಎಲ್ಲ ಆದ್ರೆ ಕೊಂಬೈತಲ್ಲ, ಬಾಲ ಇದ್ರೂ ಕೋತಿಯಲ್ಲ, ಪಟ ಪಟ ಹಾರೋ ಗಾಳಿ ಪಟ. ಗಾಳಿ ತುಪ್ಪ ಬರ್ತಾ ಇದೆ, ನನ್ನ ಪಟ ಆಗ್ಲೇ ಕಿತ್ಕೊಂಡು ಹೋಗ್ತಾ ಇದೆ, ಇಟ್ಕೊಂಡಿದ್ದೀನಿ. ಈಗ ಬಿಟ್ರೆ ಹೊಟ್ಟೋಗ್ಬಿಡುತ್ತೆ ಗಾಳಿಗೆ, ತುಂಬ ಗಾಳಿ ಬರ್ತಾ ಇದೆ. ಈಗ ಫುಟ್ಬಾಲ್ಗೆ ಕರೆಕ್ಟಾಗಿ ಲೈನ್ಗಳು ಬರಬೇಕಲ್ವಾ, ಸೊ ಇಲ್ಲಿ ನೋಡಿ ಹುಲ್ಲಿನ ಮೇಲೇ ಈ ರೀತಿ ಮಾರ್ಕ್ ಮಾಡಿದ್ದಾರೆ ನೀಟಾಗಿ. ಮಾಮಾಗೂಸ್ ಪಾಪಾಗೂಸ್ 3 ಬಿಗ್ ಬೇಬೀಸ್ ಆ್ಯಂಡ್ 2 ಟೈನಿ ಬೇಬೀಸ್ ಫ್ರೆಂಡಿಯನ್ ಫ್ಯಾಮಿಲಿ. ಮಾಮಾಗೂಸ್ ಲೀಡಿಂಗ್ ದ ಬರ್ಡ್ಸ್, ಪಾಪಾಗೂಸ್ ಫಾಲೋಯಿಂಗ್ ದ್ಯಾಮ್. Why are you killing the dead snake? Put that snake down. You're holding dead snake? Yes, he's holding the dead snake. Oh, you're not scary. Brave kid. ಇಲ್ಲಿ ಮಕ್ಕಳು ಯಾವ ರೀತಿ ಇದ್ದಾರೆ ಅಂತ ಹೇಳಿದ್ರೆ, ಸತ್ತ ಹಾವನ್ನ ಒಂದು ಕಡ್ಡಿಲಿ ತಗೊಂಡು ಹೋಗ್ತಾ ಇದ್ದಾರೆ, ಅದನ್ನು ಡಿಸ್ಕವರ್ ಮಾಡ್ತಾ ಇದ್ದಾರೆ. ಮಕ್ಕಳಿಗೆ ಭಯ ಅನ್ನೋದು ಇರಲ್ಲ ಅಲ್ವಾ, ದೊಡ್ಡವ್ರು ಆಗ್ತಾ ಆಗ್ತಾ ದೆವ್ವ ಅಂದರೆ ಏನು, ಹುಲಿ ಅಂದರೆ ಏನು, ಹಾವು ಅಂದರೆ ಏನು ಅಂತ ಭಯ ಸ್ಟಾರ್ಟ್ ಆಗುತ್ತೆ. ವಿಂಟರಲ್ಲಿ ಕಂಪ್ಲೀಟಾಗಿ ಗ್ರಾಸನ್ನು ಕಟ್ ಮಾಡಿದರು, ನೋಡಿದ್ರೆ ಈಗ ಆಲ್ರೆಡಿ ವಿತಿನ್ 3 ಮಂತ್ಸಲ್ಲಿ ಕಂಪ್ಲೀಟಾಗಿ ಬೆಳ್ಕೊಂಡಿದೆ. ಬರ್ಡ್ ಸೌಂಡ್ಸ್ ಕೇಳಿ, ವಾವ್. ವಿಂಡ್ ಸೌಂಡ್ ಕೂಡ ತುಂಬ ಚೆನ್ನಾಗಿ ಬರ್ತಾ ಇದೆ. ತುಂಬ ಜನ ಮೀನುಗಳನ್ನು ಕೂಡ ಹಿಡಿತಾ ಇದ್ದಾರೆ. ಅವತ್ತು ಹಿರಿಯರು, ನಮ್ಮ ಹಿರಿಯರು ಒಂದು ದೊಡ್ಡ ಮಾತನ್ನು ಹೇಳಿದ್ದಾರೆ. ಅದೇನಪ್ಪ ಅಂತ ಹೇಳಿದ್ರೆ, ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು ಅಂತ. ಎಷ್ಟು ನಾವು ಓದಿ ತಿಳ್ಕೋತೀವೋ ಅದಕ್ಕಿಂತ ದೇಶ ಸುತ್ತೋದ್ರಿಂದ ತುಂಬ ತುಂಬ ಇನ್ಫಾರ್ಮೇಷನ್ನ ನಮಗೆ ಸಿಗುತ್ತೆ. ನನಗೆ ಒಬ್ಬರು ಪರಿಚಯ ಆಗಿದ್ರು ಇಲ್ಲಿ ಫ್ರೆಂಡ್ಸು, ಆ ಫ್ರೆಂಡ್ಸದು ಒಂದು ಸ್ಟೋರಿ ಹೇಳಿದ್ರು. ಅದನ್ನು ಕಮ್ ದಿ ಸೈಡ್ ಬಂಗರಿ. ಗೋ ಆಲ್ ವೇ ದಟ್ ಸೈಡ್, ದೇರ್ ಇಸ್ ನೋ ನಥಿಂಗ್ ದೇರ್. No, there is no wind. If wind constantly comes,
ಪುಲ್ ಗಿವ್ ಗಿವ್ ಇಟ್ ಅ ಲಿಟಲ್ ಪುಶ್ ಲಿವ್ಯಾ. ಎಸ್ ಎಸ್ ಗುಡ್ ಜಾಬ್ ಲಿವ್ಯಾ, ಗುಡ್ ಜಾಬ್. ವಿ ನಮ್ಮ ವಿನಿ ಚೆರಿ ಚೆರಿ ಡಾರ್ಲಿಂಗ್ ನೋಡಿದ್ರಲ್ಲ ಇದು ಇವತ್ತಿನ ವೀಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಸಿ ಯು, ಬಾಯ್. Thank you.